ಹಾಯ್, ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ನಾನು ಇವತ್ತು ನಿಮ್ಗೆಲ್ರಿಗೂ ಕೂಡ ದೋಸೆ ಆಗಲಿ ಮತ್ತು ಇಡ್ಲಿ ಆಗಲಿ ಎರಡೂ ಕೂಡ ಪರ್ಫೆಕ್ಟಾಗಿ ಹಿಟ್ಟು ಯಾವ ರೀತಿ ನೆನೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಇವಾಗ ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ ನೋಡಿ. ಇವಾಗ ರೇಷನ್ ಅಕ್ಕಿ 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ನೀವು ಕಡಿಮೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರು ಕೂಡ ನೀವು ಅಕ್ಕಿ ಕೂಡ ಅಳತೆ ಮಾಡಿ ತೊಗೋಬೋದು. ಇವಾಗ ನಾನು 2 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಏನಾದರೂ ಇದ್ರೆ ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ ಎಲ್ಲ ಕೂಡ ನಾನು ಅಕ್ಕಿ ತೊಗೊಂಡಿರೋದು ಕ್ಲೀನ್ ಮಾಡ್ಕೊಂಡಾಯಿತು. ಇವಾಗ ಇದರಲ್ಲಿ ನಾನು ಅಳತೆ ಪ್ರಕಾರ ನೋಡಿ ಯಾವ ಗ್ಲಾಸ್ನಿಂದ ನಾನು ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಗ್ಲಾಸ್ನಿಂದ ನೋಡಿ ಗ್ಲಾಸಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿಗಿಂತ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಪರವಾಗಿಲ್ಲ. ಹಾಗೆ ನಾನು ಇವಾಗ ಅರ್ಧ ಗ್ಲಾಸಷ್ಟು ಉದ್ದಿನ ಬೇಳೆ ಇವೆಲ್ಲನೂ ಕೂಡ ಹಾಕಿದ ತಕ್ಷಣ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವೇನು ಡಿವೈಡ್ ಆಗಿ ನಾವು ಹಿಟ್ಟು ನೆನೆ ಹಾಕೋದಕ್ಕೆ ಬೇಳೆ ಬೇರೆ ಅವಲಕ್ಕಿ ಬೇರೆ ನೆನೆ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಎಲ್ಲ ಕೂಡ ಒಮ್ಮೆಗೆ ಮಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ನಿಮಗಿದು ಕೆಂಪಗೆ ದೋಸೆ ಬರಬೇಕಂದ್ರೆ ಇದರಲ್ಲಿ ನೀವು ಇವಾಗ ನಾನು ಇದಕ್ಕೆ ಏನು ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಸಣ್ಣ ಸಬ್ಬಕ್ಕಿ ಸೇರಿಸ್ತಾ ಇದ್ದೀನಿ. ನೋಡಿ ಮಾರ್ಕೆಟ್ನಲ್ಲಿ ಸಿಗುತ್ತೆ ಸಣ್ಣ ಸಬ್ಬಕ್ಕಿ, ಅದು ಕೂಡ ಒಂದು 1/2 ಗ್ಲಾಸಷ್ಟು ಸೇರಿಸ್ಕೋಬೇಕು. ಈ ದಪ್ಪ ಸಬ್ಬಕ್ಕಿ ಇದ್ರೂ ಕೂಡ ಪರವಾಗಿಲ್ಲ, ಜಾಸ್ತಿ ಹೊತ್ತು ನೆನೆಯೋದಕ್ಕೆ ಟೈಮ್ ತೊಗೊಳುತ್ತೆ. ಇದು ಏನಿಲ್ಲ, 1-2 ಗಂಟೆಗಳಲ್ಲಿ ನೆಂದು ಬಿಡುತ್ತೆ. ಹಾಗಾಗಿ ನಾನು ಸಣ್ಣ ಸಬ್ಬಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಕೂಡ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ನಾನು ಇವಾಗ ನೆನೆ ಹಾಕ್ಕೊಂಡು ತೊಗೊಂಡಿರೋದು. ಇವಾಗ ಇದು ಚೆನ್ನಾಗಿ 3 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. 3 ಗಂಟೆಗಳಾದಮೇಲೆ ಯಾವ ರೀತಿ ನೆಂದಿರೋದಂತ ನೋಡೋಣ. ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ನೆಂದು ರೆಡಿ ಆಯಿತು. ಎಷ್ಟು ಚೆನ್ನಾಗಿ 3 ಗಂಟೆಗಳ ಕಾಲ ಬಿಟ್ಕೊಂಡಿದೆ. ಇವಾಗ ಎಲ್ಲ ಕೂಡ ನೆಂದಿರೋದು. ಇವಾಗ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿರೋದಲ್ವಾ. ಇವಾಗ ಏನು ಮಾಡ್ತೀನಿ ಅಂದರೆ ಮಿಕ್ಸಿ ಜಾರಲ್ಲಿ ನಾನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರಲ್ಲಿ ನನಗೆ ಪೂರ್ತಿ ನೀರೆಲ್ಲ ಜಾನಿ ತೊಗೊಂಡು ನನಗೆ ಹಿಟ್ಟು ರುಬ್ಬೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಗೊತ್ತಿರುತ್ತೆ ಹಿಟ್ಟು ನೋಡಿ ಇಡ್ಲಿಗೆ ಬೇಕಾದರೆ ತುಂಬಾ ಇದು ನೋಡ್ತಾ ಇದ್ರು ಸಾಫ್ಟಾಗಿ ರುಬ್ಕೋಬೇಕು, ತುಂಬಾ ಮೆತ್ತಗಿರಬೇಕು ಹಿಟ್ಟು, ಕೈ ಹತ್ತಬಾರ್ದು. ಆ ರೀತಿ ರುಬ್ಕೋಬೇಕಾಗತ್ತೆ. ದೋಸೆಗಾದರೂ ಕೂಡ ನೋಡಿ ಅದೇ ಥರವಾಗಿ ರುಬ್ಕೊಳ್ಬಿಡಿ. ಇವಾಗ ನೋಡಿ ಎಲ್ಲ ಕೂಡ ಹಿಟ್ಟು ರುಬ್ಕೊಂಡು ತೊಗೊಂಡಿರೋ ರೀತಿ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಹಿಟ್ಟು ರುಬ್ಬಿರೋದು ಇಲ್ಲಿಗೆ ಬಂದಿರೋದು, ಬೆಳಗ್ಗೆವರೆಗೆ ರುಬ್ಬಿ ಎಷ್ಟು ಚೆನ್ನಾಗಿ ಹಿಟ್ಟು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ರುಬ್ಕೊಂಡು ತೊಗೊಂಡಿರೋದು. ಈ ಹಿಟ್ಟಿನಲ್ಲಿ ಏನೂ ಕೂಡ ಬೆರೆಸಬಾರ್ದು, ಹಾಕಿ ಇಟ್ಕೋಬೇಕು. ನಾವೇನಿದಕ್ಕೆ ಏನು ಸೋಡಾ ಉಪ್ಪು ಇದಕ್ಕೆ ಏನೂ ಕೂಡ ಹಾಕಬಾರ್ದು. ಅವೆಲ್ಲ ಹಾಕೋದ್ರಿಂದ ಹಿಟ್ಟಿಗೆ ಹುಳಿ ಮಾತ್ರ ಜಾಸ್ತಿ ಬಂದುಬಿಡುತ್ತೆ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ನಾನು ಹಾಗೆ ಹಾಕ್ದೇ ಇಡ್ತೀನಿ. ಬೆಳಗ್ಗೆವರೆಗೂ ಚೆನ್ನಾಗಿ ಉಬ್ಬಿ ಬಂದಿರೋಂಥ ಹಿಟ್ಟು ತೋರಿಸ್ತೀನಿ ನಿಮಗೂ ಕೂಡ ಬೆಳಗ್ಗೆ. ಇದರಿಂದ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ತುಂಬಾ ಸೆಟ್ ದೋಸೆ ಆಗಲಿ ಎಲ್ಲನೂ ಕೂಡ ನೀವು ಮಾಡಿಕೊಂಡು ತಿಂದು ನೋಡಿ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅಂತ. ಈಗ ಬೆಳಗ್ಗೆ ನೋಡೋಣ. ಇವಾಗ ನೋಡಿ ಬೆಳಗ್ಗೆ ಆಯಿತು, ನನ್ನ ತಟ್ಟೆ ಕೂಡ ತೆಗೆದೆ, ಬೇರೆ ತಟ್ಟೆ ಮುಚ್ಕೊಂಡಿದ್ದೀನಿ. ಯಾಕಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರಬೇಕಲ್ಲ, ಸ್ವಲ್ಪ ಅದರಲ್ಲಿ ಜಾಸ್ತಿ ಗ್ಯಾಪ್ ಇತ್ತು. ಹಾಗಾಗಿ ನಾನು ಚೆನ್ನಾಗಿ ತಟ್ಟೆ ಮುಚ್ಕೊಂಡಿದ್ದೆ ಬೇರೆ ತಟ್ಟೆ. ನೋಡಿ ತಟ್ಟೆಗೂ ಕೂಡ ಮೆತ್ಕೊಂಡಿರೋದು, ಎಷ್ಟು ಚೆನ್ನಾಗಿ ಹಿಟ್ಟು ಹೊಡಿತಾ ಇರ್ಬೋದು, ಚೆನ್ನಾಗಿ ನೆಂದಿರೋದು. ಈ ರೀತಿ ಪರ್ಮನೆಂಟ್ ಆದ್ರೇ ಹಿಟ್ಟು ಚೆನ್ನಾಗಿ ದೋಸೆ ಅಲ್ಲಿ ಇಡ್ಲಿ ಅಲ್ಲಿ ತುಂಬಾ ಸಖತ್ತಾಗಿ ಬರುತ್ತೆ. ಹಾಗಾದರೆ ಇವತ್ತು ವೀಕ್ಷಕರೇ ನನ್ನ ದೋಸೆ ಹಿಟ್ಟು ಯಾವ ರೀತಿ ನೆನೆ ಹಾಕೋದಂತ ತೋರಿಸಿದೆ. ಈ ದೋಸೆ ಅಲ್ಲಿ ಇಡ್ಲಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಕೊಡುವಂಥದ್ದು ಈ ಹಿಟ್ಟು ನೆನೆ ಹಾಕಿದ್ದೀನಿ. ಹಾಗಾದರೆ ಟ್ರೈ ಮಾಡಿ, ನಿಮಗೂ ಕೂಡ ತುಂಬಾ ಚೆನ್ನಾಗಿ ದೋಸೆ ಇಡ್ಲಿ ಬಂದೇ ಬರುತ್ತೆ. ಈ ರೀತಿ ಹಿಟ್ಟು ನೆನೆ ಹಾಕೋರಿಗೆ ಈಸಿ ಆಗಲಿ ಅಂತ ತೋರಿಸಿದ್ದೀನಿ. ಯಾರಿಗೆಲ್ಲ ಬರುತ್ತೆ ಅವರೆಲ್ಲ ಖಂಡಿತವಾಗಿ ಸ್ಕಿಪ್ ಮಾಡ್ಕೋಬೋದು, ಯಾರೆಲ್ಲ ಬರದೇ ಇರೋರು ಇರ್ತಲ್ಲ ಅವ್ರು ಖಂಡಿತವಾಗಿ ನೋಡಿಕೊಂಡು ಮಾಡ್ಕೋಬೋದು ಅಂತ ಹೇಳ್ಕೊತಿದ್ದೀನಿ. ಹಾಗಾದರೆ ಇವತ್ತಿನ ತೋರಿಸಿರುವಂಥ ಈ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡ್ಬೋದು. ಹಾಗಾದರೆ ನಮ್ಮ ವಿಡಿಯೋ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಎಲ್ರಿಗೂ ಕೂಡ.